ಡಿಯರ್ ಫ್ರೆಂಡ್ಸ್ ಡಿ ವಿ ಜಿ ನಮ್ಮ ಕಗ್ಗದ ಕವಿ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ಕಲ್ಮಶದ ವಲ್ಮೀಕವೆಂದೊಡಲ ಜರಿಯದಿರು ಬ್ರಹ್ಮಪುರಿ ಎಂದದನ್ನು ಋಷಿ ಮುನಿಗಳೊರೆದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿ ಗೈದಿಬ್ಬದು ಮಂಕುತಿಮ್ಮ ಅಂತ ಸೊ ನಾನು ಇದಕ್ಕೆ ರಿಲೇಟಿವ್ ಆಗಿ ಇನ್ನೊಂದು ಮಾತು ಹೇಳ್ತೀನಿ ಕಾಳಿದಾಸ ನಿಮಗೆಲ್ಲ ಗೊತ್ತಿದೆ ಮೇಘ ಸಂದೇಶ ಬರೆದಂಥ ಕವಿ ಒಂದು ಮಾತು ಹೇಳ್ತಾನೆ ಶರೀರ ಮಾಧ್ಯಮ್ ಕಲುಧರ್ಮ ಸಾಧನಂ ಅಂತ ಶರೀರಕ್ಕೆ ಎಷ್ಟೆಲ್ಲ ಕೂಡ ವ್ಯಾಲ್ಯೂ ಕೊಟ್ಟಿದ್ದಾರೆ ಇವರು ಅಂತಂದ್ರೆ ಈ ಅದ್ಭುತವಾದಂಥ ಒಂದು ಹ್ಯೂಮನ್ ಬಾಡಿಯನ್ನು ಸೃಷ್ಟಿ ಮಾಡಿದಂಥ ಇಂಜಿನಿಯರ್ ಇದ್ದಾನಲ್ಲ ಪರಮಾತ್ಮ ಈಸ್ ದ ಬೆಸ್ಟ್ ಜೆನೋಮ್ ಇಂಜಿನಿಯರ್ ಜೆನೋಮ್ ಇಂಜಿನಿಯರ್ ಅಂತಂದ್ರೆ ನಮ್ಮ ಸೆಲ್ಸು ನಮ್ಮ ಜೀನ್ಸು ಮತ್ತೊಂದು ಇನ್ನೊಂದು ಇವೆಲ್ಲವನ್ನೂ ಸ್ಟಡಿ ಮಾಡ್ತಕ್ಕಂಥ ಇಂಜಿನಿಯರಿಂಗನ್ನು ಜೆನೋಮ್ ಇಂಜಿನಿಯರ್ ಅಂತ ಹೇಳ್ತಾರೆ ಸರಿ ಇವರನ್ನು ಎರಡು ಭಾಗ ಮಾಡಿದ್ದಾನೆ ಒಂದು ಮೇಲ್ಗಡೆ ಭಾಗ ಒಂದು ಕೆಳಗಡೆ ಭಾಗ ಮೇಲ್ಗಡೆ ಭಾಗವನ್ನು ಗ್ರಹ್ಯಾಂಗ ಅಂತೀವಿ ಕೆಳಗಡೆ ಭಾಗವನ್ನು ವಿಸರ್ಜನಾ ಅಂಗ ಅಂತ ಹೇಳ್ತೀವಿ ಇವೆರಡರ ಕಂಟ್ರೋಲನ್ನು ಶಿರೋ ಭಾಗದಲ್ಲಿ ಇಟ್ಟ ಅದನ್ನು ಮೆದುಳು ಅಂತ ಹೇಳ್ತೀವಿ ಇವು ಮೂರನ್ನು ಕನೆಕ್ಟ್ ಮಾಡಿಬಿಟ್ಟ ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ದಿರೋ ಹಾಗೆ ಮಾಡಿಬಿಟ್ಬಿಟ್ಟ ಒಂದು ಸಮಯ ನಾವು ಯಾವುದನ್ನು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇದು ಎಫೆಕ್ಟ್ ಆಗುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತೆ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ರೀತಿಯ ಒನ್ ಸಮ್ ಯು ಜಸ್ಟ್ ಥಿಂಕ್ ಅವನು ಏನಾದರೂ ಕೂಡ ಈ ಒಂದು ಭಾಗಗಳನ್ನು ಉಲ್ಟಾ ಮಾಡಿದ್ರೆ ವಿಸರ್ಜನಾಂಗವನ್ನು ಮೇಲಿಟ್ಟು ಮತ್ತೊಂದನ್ನು ಕೆಳಗಿಟ್ಟು ಮಾಡಿದರೆ ನೀವು ಕಲ್ಪನೆ ಮಾಡ್ಕೊಡೋದಕ್ಕೂ ಕೂಡ ತುಂಬ ಅಸಹ್ಯ ಆಗುತ್ತೆ ಅಸಹ್ಯವನ್ನೆಲ್ಲ ಕೆಳಗಡೆ ಇಟ್ಬಿಟ್ಟ ಸಹ್ಯವನ್ನೆಲ್ಲ ಮೇಲ್ಗಡೆ ಇಡ್ತಾನೇ ಬಂದ ನಮ್ಮಲ್ಲೊಂದಿದೆ ನಾವು ಯಾವಾಗಲೂ ಕೂಡ ನಾವು ಭಗವಂತ ಯಾಕೆ ಯಾವಾಗಲೂ ಕೂಡ ನಮಗೆ ಕೆಟ್ಟದ್ದು ಮಾಡ್ತಾನೇ ಹೋಗ್ತಾನೆ ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡ್ತಾ ಹೋಗ್ತಾನೆ ಅನ್ನೋ ಫೀಲಿಂಗ್ ಇದೆ ಹಾಗೆ ಅಂತಂದರೆ ನಮ್ಮ ಶರೀರ ಮನಸ್ಸಿನ ಜೊತೆ ಹೊಂದಾಣಿಕೆ ಇರತಕ್ಕಂಥದ್ದು ನಮ್ಮ ಮನಸ್ಸಿಗೆ ನಾವು ಕೆಟ್ಟ ಆಲೋಚನೆಗಳನ್ನ ಆಗ್ತಾ ಹೋದಾಗೆ ಅದು ಕೆಟ್ಟದನ್ನೇ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ ಒಳ್ಳೆ ಆಲೋಚನೆಗಳನ್ನ ಆಗ್ತಾ ಹೋಗ್ತಾ ಇದಾಗೆ ಒಳ್ಳೆಯದನ್ನೇ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ ತುಂಬ ಸರಳವಾದಂಥ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಬಿಳಿ ನಾಯಿ ಕರಿ ನಾಯಿ ಇರುತ್ತೆ ನೀವು ಬಿಳಿ ನಾಯಿಗೆ ಹೆಚ್ಚು ಬಿಸ್ಕೆಟನ್ನು ಬನ್ನನ್ನು ಫುಡ್ಡನ್ನು ಹಾಕ್ತಾ ಹೋದರೆ ಬಿಳಿ ನಾಯಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಕರಿ ನಾಯಿಗೆ ಹೆಚ್ಚು ಫುಡ್ಡನ್ನು ಬಿಸ್ಕೆಟನ್ನು ಹಾಕ್ತಾ ಹೋದರೆ ಕರಿ ನಾಯಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಕರಿ ನಾಯಿನ ಕೆಟ್ಟ ಆಲೋಚನೆ ಅಂದ್ಕೊಳ್ಳೋಣ ಬಿಳಿ ನಾಯಿನ ಒಳ್ಳೆ ಆಲೋಚನೆ ಅಂದ್ಕೊಳ್ಳೋಣ ಬಲಿಷ್ಠವಾಗುವಂಥ ನಾಯಿಗೆ ನಾವು ಹೆಚ್ಚು ಆಲೋಚನೆಯನ್ನು ಆಗ್ತಾ ಹೋಗ್ಬೇಕು ಗೀಗೋ ಅಂಡ್ ಬಿಬೋ ಪ್ರಿನ್ಸಿಪಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಗೀಗೋ ಅಂತಂದರೆ ಗುಡ್ ಇನ್ ಗುಡ್ ಔಟ್ ಅಂತ ಬಿಬೋ ಅಂತಂದರೆ ಬ್ಯಾಡ್ ಇನ್ ಬ್ಯಾಡ್ ಔಟ್ ಅಂತ ಫ್ಲೋರ್ ಮಿಲ್ನಲ್ಲಿ ನಾವು ಮೆಣಸಿನಕಾಯಿ ಹಾಕ್ಬಿಟ್ಟು ಕೆಳಗಡೆ ಬ್ಯಾಗ್ ಹಿಡ್ಕೊಂಡು ಅಕ್ಕಿ ಹಿಟ್ಟು ಬರೋಲ್ಲ ಅಂತಂದರೆ ದಟ್ಸ್ ನಾಟ್ ದ ಮಿಸ್ಟೇಕ್ ಆಫ್ ದ ಫ್ಲೋರ್ ಮಿಲ್ ದಟ್ಸ್ ನಾಟ್ ದ ಮಿಸ್ಟೇಕ್ ಆಫ್ ದ ಮಿಷನ್ ಇಟ್ ಈಸ್ ಅ ಮಿಸ್ಟೇಕ್ ನೀವೇನು ಹಾಕಿದರೆ ಅದರದು ನೀವು ಅಕ್ಕಿ ಹಾಕಿದರೆ ಅಕ್ಕಿ ಹಿಟ್ಟೇ ಬರೋದು ಆದರೆ ನೀವು ಹಾಕಿರೋದು ನಾವು ಹಾಕಿರೋದು ಅದರಲ್ಲಿ ಮೆಣಸಿನಕಾಯಿ ಮೆಣಸಿನ ಹಿಟ್ಟು ಅಥವಾ ಮೆಣಸಿನ ಹುಡಿ ಮಾತ್ರ ಬರೋದಕ್ಕೆ ಸಾಧ್ಯ ಓಕೆ ಹೀಗಾಗಿ ಯು ಜಸ್ಟ್ ಕನ್ಸಿಡರ್ ನಿಮ್ಮ ಶರೀರ ಇಸ್ ನಾಟ್ ಎ ಡಸ್ಟ್ಬಿನ್ ನೀವೆಷ್ಟು ಡಸ್ಟ್ ಹಾಕ್ತಾ ಹೋಗ್ತೀರಾ ಹಾಕ್ತಾ ಹೋಗ್ತೀರಾ ಹಾಕ್ತಾ ಹೋಗ್ತೀರಾ ಅಂತಂದರೆ ಅಷ್ಟು ಡಸ್ಟನ್ನು ಕೂಡ ಅದು ಹೀರ್ಕೊಳ್ತಾ ಹೋಗುತ್ತೆ ಒನ್ ಫೈನ್ ಡೇ ಇಡೀ ಶರೀರ ಡಸ್ಟ್ಬಿನ್ ಆಗಿಬಿಡುತ್ತೆ ಆವಾಗ ಅನ್ಕೋತೀರಿ ನಾವು ಹಾಕಿರೋದೆಲ್ಲ ಕಲ್ಮಶ ಆಗಿರೋದ್ರಿಂದ ನಮ್ಮ ಶರೀರ ಕಲ್ಮಶ ಆಗಿಬಿಟ್ಟಿದೆ ಅಂತ ಅದನ್ನೇ ಅವ್ರು ಹೇಳಿದ್ರು ಡಿ ವಿ ಜಿ ಕಲ್ಮಶದ ವಲ್ಮೀಕವೆಂದು ಒಡಲ ಜರಿಯದಿರು ಇಟ್ಸ್ ನಾಟ್ ಅ ಮಿಸ್ಟೇಕ್ ಆಫ್ ಶರೀರ ಒನ್ಸ್ ಅಗೈನ್ ಆ ಮಿಸ್ಟೇಕ್ ನಮ್ಮದು ಇದೇ ಶರೀರವನ್ನು ಋಷಿ ಮುನಿಗಳು ಬ್ರಹ್ಮಪುರಿ ಅಂತ ಹೇಳಿದ್ರು ಇದೇ ಶರೀರದಿಂದ ಅವರು ಯೋಗ ಸಾಧನೆ ಮಾಡಿದ್ರು ಇದೇ ಶರೀರದಿಂದ ಪ್ರಾಣಾಯಾಮ ಮಾಡಿದ್ರು ಪ್ರತ್ಯಾಹಾರ ಮಾಡಿದ್ರು ಸಾಕ್ಷಾತ್ ಪರಮಾತ್ಮನನ್ನು ಕಾಣೋದಕ್ಕೆ ಶರೀರದಿಂದ ಸಾಧ್ಯ ಅಂತ ತೋರಿಸ್ಕೊಟ್ರು ಅವರು ಇದೇ ಶರೀರವನ್ನು ಅವರು ಬ್ರಹ್ಮಪುರಿಗೆ ತೊಗೊಂಡೋಗುವಂಥ ಪ್ರಯತ್ನವನ್ನು ಮಾಡಿದ್ರು ನಾವು ಸ್ಮಶಾನದ ಕಡೆ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇವತ್ತಿನ ದಿನಗಳಲ್ಲಿ ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮಗೆ ಶರೀರದ ವ್ಯಾಲ್ಯೂ ಏನು ಅಂತ ಶರೀರದ ಒಳಗಡೆ ಹೋಗಬೇಕಾಗಿರ್ತಕ್ಕಂಥ ಗಾಳಿ ವ್ಯಾಲ್ಯೂ ಏನು ಅಂತ ಶರೀರನ್ನ ಯಾವ ರೀತಿ ಸುಸ್ಥಿತಿಯಲ್ಲಿ ಇಟ್ಕೊಬೇಕಾಗಿತ್ತು ಅಯ್ಯೋ ಇಷ್ಟೆಲ್ಲ ಕೆಡಿಸ್ ಕೆಡಿಸಿ ಹಾಳು ಮಾಡಿದಿರಲ್ಲ ನಾವು ಅನ್ನೋ ಒಂದು ಭಾವನೆ ನಮಗೆ ಈಗ ಬರ್ತಾ ಇದೆ ಇಲ್ಲಿ ಒಂದು ಕಂಡೀಷನ್ ಸಪ್ಲೈ ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಅವರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೊಡಿಸೆ ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ ಶರೀರಕ್ಕೆ ಯಾವಾಗ ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ ಅಂತಂದರೆ ಅದಕ್ಕೆ ಹಮ್ಮಿದ್ದಾಗ ಅಹಂಕಾರ ಇದ್ದಾಗ ಜಂಬ ಇದ್ದಾಗ ಇವು ಮೂರು ಇದ್ದಾಗ ಏನಾಗುತ್ತೆ ಅದು ಎಲ್ಲೆಲ್ಲೋ ಓಡ್ಬಿಡುತ್ತೆ ಕುದುರೆ ಕುದುರೆ ಅಂತಂದ್ರೆ ಶರೀರ ಅಂತ ಕಲ್ಪನೆ ಮಾಡ್ಕೊಳ್ಳಿ ಕುದುರೆ ಎಲ್ಲೆಲ್ಲೋ ಓಡ್ಬಿಡುತ್ತೆ ಈ ಎಲ್ಲೆಲ್ಲೋ ಓಡೋ ಕುದುರೆಯನ್ನು ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು ಅಹಂಕಾರ ಅಂತ ನಿಮ್ಗೆ ಗೊತ್ತಾದರೆ ಈ ಅಹಂಕಾರಕ್ಕೆ ಕಾಪಿಟ್ಟು ಕಡಿವಣ ತೊಡಿಸೆ ಕಾಪು ಅಂತಂದ್ರೆ ಲಗಾಮು ಜೀನು ಇವೆಲ್ಲ ಬರುತ್ತಲ್ಲ ಸೆಟ್ ಅದನ್ನು ಕಾಪು ಅಂತ ಹೇಳ್ತಾರೆ ಅದು ಇಟ್ಬಿಟ್ಟು ಲಗಾಮನ್ನ ಹಾಕಿ ಒಂದು ಗುರಿ ಕಡೆಗೆ ನೀವು ಕರ್ಕೊಂಡು ಆ ಗುರಿಯನ್ನು ಈ ಶರೀರ ತಲುಪೋದಕ್ಕೆ ಸಾಧ್ಯ ಇದೆ ಅಂತ ಡಿ ವಿ ಜಿಯವ್ರ ಮಾತು ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮ ಶರೀರ ಬಹಳ ಅತ್ಯದ್ಭುತವಾದಂಥದ್ದು ಅದ್ಭುತವಾದ ಶರೀರವನ್ನು ಶರೀರದ ವ್ಯವಸ್ಥೆಯನ್ನು ಶರೀರದ ಆಲೋಚನೆಯನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಯೋಗ ತುಂಬ ಸಹಕಾರಿ ಯೋಗವನ್ನು ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ಕಂಡಿಡಿದು ಇಡೀ ಜಗತ್ತಿಗೆ ಗಿಫ್ಟ್ ಆಗಿ ಕೊಟ್ಟೋಗಿದ್ದಾರೆ ಜಗತ್ತಿಗೆ ಗಿಫ್ಟ್ ಆಗಿ ಕೊಟ್ಟಂತ ನಮ್ಮ ತವರು ಮನೆ ಅದನ್ನೇ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಆಡಿಯೋ ಮತ್ತು ವಿಡಿಯೋ ನಿಮ್ಮನ್ನು ರೀಚ್ ಆಗಲಿ ಒಳ್ಳೆಯದಾಗಲಿ ನಿಮಗೆ ಅಂತ ಕೇಳ್ತೀನಿ ನಿಮ್ಮ ಪ್ರೀತಿಯ ಯೋಗ ಕೋಚ್ ಯೋಗ ದೇವಿಗೆ ರವೀಂದ್ರ